ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಶಾಸ್ತ್ರಗಳೇ, ಇನ್ನುಳಿದ ಆರು ರಾಶಿಗಳ ಫಲಾಫಲ ಹೇಗಿದೆ? ತುಲಾರಾಶಿಯವರಿಗೆ ನಿಮ್ಮ ರಾಶಿಯಿಂದ ಕರ್ಮಸ್ಥಾನದ ಅಧಿಪತಿ ತೃತೀಯದಲ್ಲಿದ್ದಾನೆ. ಇದು ಬಲ, ವೃತ್ತಿಯಲ್ಲಿ ಒಂದು ಧೈರ್ಯ ಬರ್ತದೆ. ಧೈರ್ಯದಿಂದ ಕೆಲಸ ಮಾಡ್ತೀರಾ, ಎಂಥ ಕಷ್ಟವಾದ ಕೆಲಸ ಕೊಟ್ಟರು ಅದನ್ನು ಸುಲಭವಾಗಿ ಮಾಡ್ತಕ್ಕಂಥದ್ದು. ಕೆಲವರಿಗೆ ದೈಹಿಕ ಶ್ರಮ ಇರತಕ್ಕಂಥ ಕೆಲಸಗಳು, ಕೆಲವರಿಗೆ ಬೌದ್ಧಿಕ, ಒಬ್ಬೊಬ್ಬರಿಗೆ ಒಂದೊಂದು ಥರ ಇರ್ತದೆ. ಆದರೆ ಆ ಕೆಲಸವೇ ಒಂದ್ಸಲ ಭಯ ಪಡಿಸ್ತಕ್ಕಂಥ ಸಾಧ್ಯತೆ ಇರ್ತದೆ. ಏನಪ್ಪ ಇಂಥ ಕೆಲಸವ, ಏನಪ್ಪ ಇಷ್ಟು ಕಷ್ಟವ. ಆದರೆ ನಿಮಗೆ ಹಾಗಾಗೋದಿಲ್ಲ, ಈ ದಿವಸ ಸುಲಭವಾಗಿ ಕೆಲಸ ಮಾಡಿ ಮುಗಿಸ್ಬಿಡ್ತೀರ. ಇನ್ನು ನಿಮ್ಮ ರಾಶಿಯಿಂದ ಮಾಂದ್ಯ ಅಷ್ಟಮದಲ್ಲಿದೆ, ಸ್ವಲ್ಪ ನಷ್ಟ ಇದೆ, ವಸ್ತು ಕಡತ ಇತ್ಯಾದಿ ಅವುಗಳ ಬಗ್ಗೆ ಎಚ್ಚರ ಇರಲಿ. ಮುಖ್ಯವಾದ ವಸ್ತುಗಳು ಅಂತೀವಲ್ಲ, ಅವುಗಳ ಬಗ್ಗೆ ಸ್ವಲ್ಪ ಜಾಗ್ರತೆ ತೆಗೆದುಕೊಳ್ಳಿ. ಪ್ರಾರ್ಥನೆಗೇನು ಮಾಡಬೇಕು, ಕಾರ್ತವೀರ್ಯ ಅರ್ಜುನ ಸ್ಮರಣೆ ಮಾಡಿ ಲಲಿತಾ ಪರಮೇಶ್ವರಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಅನುಕೂಲ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಚಂದ್ರ ಇರತಕ್ಕಂಥದ್ದು ಭಾಗ್ಯಾಧಿಪತಿ ಧನಸ್ಥಾನಕ್ಕೆ ಬಂದಾಗ ಅದು ಯಾವ ರೀತಿ ಹಣ ಸಮೃದ್ಧಿ ಆಗುತ್ತೆ, ಹಣ ಸಮೃದ್ಧತೆ ಉಂಟಾಗುತ್ತೆ ಗೊತ್ತಾಗೋದಿಲ್ಲ, ನಿಮಗೆ ಗೊತ್ತಾಗೋದಿಲ್ಲ. ಆ ರೀತಿಯಲ್ಲಿ ದೈವಾನುಕೂಲದಿಂದ ಧನ ಸಹಾಯ, ಮಾತಿನ ಅನುಕೂಲ, ವಿದ್ಯಾರ್ಥಿಗಳಿಗೆ ಚೆನ್ನಾಗಿರ್ತದೆ. ಪತ್ರಿಕಾ ರಂಗದಲ್ಲಿ ಇರ್ತಕ್ಕಂಥವರಾಗಿರಬಹುದು, ಈ ಹಾಲು ಹೈನು ವ್ಯಾಪಾರಸ್ಥರಾಗಿರಬಹುದು, ಈ ಸಾಕಣೆ ಅಂತೀವಲ್ಲ ಜೇನು ಸಾಕಣೆ ಆಗಿರಬಹುದು, ಕುರಿ ಇತ್ಯಾದಿ ಇವುಗಳ ಒಂದು ಆಶ್ರಯ ಅಥವಾ ಆ ಕೆಲಸ ನಿಮ್ಮದಾಗಿದ್ದರೆ ಖಂಡಿತ ಅದರಲ್ಲಿ ಬಲ, ಹಣಬಲ ಚೆನ್ನಾಗಿರ್ತದೆ. ಮನೆಯಲ್ಲಿ ಕುಟುಂಬದಲ್ಲಿ ಸೌಖ್ಯವನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲೂ ಅನುಕೂಲ ಇದೆ, ಯೋಚನೆ ಮಾಡೋದು ಬೇಡ. ವೃತ್ತಿ ಕರ್ಮಾಧಿಪತಿ ಬಲಿಷ್ಠನಾಗಿದ್ದಾಗ ಕೆಲಸದಲ್ಲಿರ್ತಕ್ಕಂಥ ಶತ್ರುಗಳೆಲ್ಲ ದೂರ ಆಗಿಬಿಡ್ತಾರೆ. ವೃತ್ತಿಯಲ್ಲಿ ಶತ್ರುಗಳಿದ್ದರೆ ಬಹಳ ಕಷ್ಟ, ದಿನ ಬೆಳಗಾದರೂ ಹೋಗಬೇಕು, ಅವ್ರ ಮುಖ ನೋಡಬೇಕು, ಅದೊಂಥರ ಇರಿಟೇಷನ್. ಆದರೆ ಈ ದಿವಸ ಹಾಗಲ್ಲ, ಚೆನ್ನಾಗಿರ್ತದೆ. ಸ್ವಲ್ಪ ದಾಂಪತ್ಯದಲ್ಲಿ ಅಸಮಾಧಾನ ಇದೆ, ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿಕೊಳ್ಳಿ ಅಥವಾ ಹೃದಯ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ, ಅದು ಬಲ ತಂದುಕೊಡುತ್ತೆ. ಇನ್ನು ಧನುಸ್ಸು ರಾಶಿ, ಧನುರಾಶಿಯವರಿಗೆ ದಿವಸ ಆರೋಗ್ಯ ಸೌಖ್ಯ. ಅಷ್ಟಮಾಧಿಪತಿ ಜನ್ಮದಲ್ಲಿದ್ದಾನಲ್ಲ, ಏನು ಆರೋಗ್ಯ ಅಂದರೆ ಚಂದ್ರನಿಗೆ ಪಕ್ಷದ ಬಲ ಇದೆ, ಜನ್ಮಾಧಿಪತಿ ಸೌಖ್ಯ ಸ್ಥಾನದಲ್ಲಿದ್ದಾನೆ. ಈ ಒಂದು ಆಧಾರದ ಮೇಲೆ ಒಂದು ಸ್ವಲ್ಪ ಸಮಾಧಾನವಾಗಿರಬಹುದು, ಆತಂಕ ಬೇಡ. ಈ ದಿವಸ ನಿಮಗೆ ತೊಡಕೇನಪ್ಪ ಅಂತಂದರೆ ನೋಡಿ, ಶತ್ರುಗಳ ಬಾಧೆ ಉಂಟಾಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ರೋಗ ಇಲ್ಲ ಅಂತಲ್ಲ, ಸ್ವಲ್ಪ ಮಟ್ಟಿಗೆ ಅಸಮಾಧಾನವೂ ಉಂಟಾಗಬಹುದು ಷಷ್ಠದ ಮಾಂದೆಯಿಂದಾಗಿ. ಹೀಗಾಗಿ ಹುಷಾರಾಗಿರಬೇಕು, ತಂದೆಯ ಬಂಧುಗಳ ಜೊತೆಗೆ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಅಥವಾ ಎಚ್ಚರಿಕೆಯಿಂದ ಉತ್ತರ ಕೊಡಿ, ಅದು ಕೂಡ ಸ್ವಲ್ಪ ತೊಡಕುಂಟು ಮಾಡಬಹುದು. ಇನ್ನು ಸಾಲದ ಬಗ್ಗೆ ಕೂಡ ಎಚ್ಚರಿಕೆಯಿಂದ ಇರಬೇಕು. ಉಳಿದ ಹಾಗೆ ಅನುಕೂಲ ಇದೆ. ಸೌಖ್ಯ ಸ್ಥಾನದಲ್ಲಿ ಗುರುವಿದ್ದಾಗ ಹೇಗೋ ನೋಡಿ, ಕಷ್ಟವೋ ಸುಖವೋ ಎರಡನ್ನೂ ಸಮನಾಗಿ ತೆಗೆದುಕೊಳ್ತಕ್ಕಂಥ ಒಂದು ಲಕ್ಷಣ ಅದು, ಗುರುವಿನಿಂದ ಅನುಕೂಲ ಆಗುತ್ತೆ. ಹೀಗಾಗಿ ಆತಂಕ ಬೇಡ. ಪ್ರಾರ್ಥನೆಗೇನಪ್ಪ ಮಾಡಬೇಕು, ಆರೋಗ್ಯಕ್ಕಾಗಿ ಈಶ್ವರನ ಆರಾಧನೆ, ಈಶ್ವರನಿಗೆ ಭಸ್ಮಾರ್ಚನೆಯನ್ನು ಮಾಡಿಸಿ ಭಸ್ಮಲೇಪನ ಮಾಡಿಕೊಳ್ಳಿ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ದಿವಸ ವ್ಯಯ ಹೆಚ್ಚಾಗಿದೆ, ಸಂಗಾತಿಯಿಂದಾಗಿ ಖರ್ಚು. ನೀವು ಇಷ್ಟಪಟ್ಟವರು ಅವರಿಂದಾಗಿ ಹಣ ವ್ಯಯ, ಅದು ನಿಮಗೆ ಹಣ ವ್ಯಯ ಅನಿಸಲ್ಲ, ಆದರೆ ಆನಂತರದಲ್ಲಿ ಗೊತ್ತಾಗುತ್ತೆ ಹಣ ಖರ್ಚೇ ಆಗಿರೋದು ಅಂತ, ಅನುಭವಕ್ಕೆ ಬಂದುಬಿಡುತ್ತೆ, ನೋವಾಗುತ್ತೆ ಸಹಜ. ಇನ್ನು ಬುದ್ಧಿ ಸ್ಥಾನದಲ್ಲಿ ಮಾಂದಿ ಉದಯ ಆದಾಗ ಸ್ವಲ್ಪ ಬುದ್ಧಿ ಇಡುತ್ತೆ, ತಲೆಗೆಡುತ್ತೆ. ಏನಪ್ಪ ಏನು ಹೊಳೆಯೋದು ಗೊತ್ತಾಗಲ್ಲ, ಏನು ಹೇಳೋದು ಗೊತ್ತಾಗಲ್ಲ. ಮೀಟಿಂಗ್ಗಳಲ್ಲಿ, ಸಭೆಗಳಲ್ಲಿ, ಮಂತ್ರಾಲೋಚನೆ ಮಾಡುವ ಸಂದರ್ಭದಲ್ಲಿ ಹೊಳೆಯೋದೇ ಇಲ್ಲ. ಇನ್ನೊಬ್ಬರಿಗಾಗಿ, ಇನ್ನೊಬ್ಬರ ಉತ್ತರಕ್ಕಾಗಿ ಕಾದುಕೊಂಡಿದ್ದು ಅದು ಸರಿನೋ ತಪ್ಪೋ ಒಪ್ಕೊಳ್ಬೇಕಾದಂಥ ಪರಿಸ್ಥಿತಿ, ಇಂಥ ಒಂದು ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹುಷಾರಾಗಿರಬೇಕು, ಶನಿಯ ಬಲ ಇದೆ, ಶ್ರಮ ಜಾಸ್ತಿ ಆಗುತ್ತೆ, ಶ್ರಮಕ್ಕೆ ತಕ್ಕನ ಫಲವೂ ಬರುತ್ತದೆ, ಗಾಬರಿ ಬೇಡ. ಪ್ರಾರ್ಥನೆ ಈ ದಿವಸ ಗುರುಸ್ಮರಣೆ ಮಾಡಿ, ಕೃಷ್ಣ ಪ್ರಾರ್ಥನೆ. ಗುರುವಿಗೆ ಗುರುವಾಗಿರತಕ್ಕಂಥವ್ನು ಯಾರಪ್ಪ, ಜಗದ್ಗುರು ಕೃಷ್ಣ. ಕೃಷ್ಣನ ಆರಾಧನೆ, ಕೃಷ್ಣನ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ದಿವಸ ನೋಡಿ, ಆಹಾರ ಸಮೃದ್ಧಿ, ಹಣಕಾಸಿನ ಸಮೃದ್ಧಿ ಇದೆ, ಏನು ಧಾನ್ಯ ಸಮೃದ್ಧಿ ಇದೆ, ಆಹಾರ ಸಮೃದ್ಧಿ ಇದೆ, ಅನುಕೂಲ ಚೆನ್ನಾಗಿದೆ, ಮಾತಿನ ಬಲದಿಂದ ಕಾರ್ಯ ಸಾಧನೆ ಆಗುತ್ತೆ, ವೃತ್ತಿಯಲ್ಲೂ ಅನುಕೂಲ ಇದೆ, ಎಲ್ಲ ರೀತಿಯ ಅನುಕೂಲ ಇದೆ. ತೊಡಕಿರೋದು ಒಂದೇ, ಅದು ಪ್ರಯಾಣ ಸ್ಥಾನ. ಪ್ರಯಾಣದಲ್ಲಿ ಎಚ್ಚರಿಕೆ ಬೇಕು, ಕೃಷಿಕರು ಎಚ್ಚರಿಕೆಯಿಂದ ಇರಬೇಕು, ಕಟ್ಟಡ ನಿರ್ಮಾಣ ಮಾಡ್ತಕ್ಕಂಥವ್ರು ಎಚ್ಚರಿಕೆಯಿಂದ ಇರಬೇಕು. ಪ್ರಾರ್ಥನೆಯ ಗ್ರಾಮ ದೇವತಾ ದರ್ಶನ ಬಹಳ ಒಳ್ಳೆಯದು. ಇನ್ನು ಮೀನರಾಶಿ, ಮೀನರಾಶಿಯವರಿಗೆ ದಿವಸ ಭಯದ ವಾತಾವರಣ ಇರ್ತದೆ, ಎಲ್ಲ ಇದೆ. ದೇಹ ವಸ್ತುತಃ ರಾಶಿಯಲ್ಲಿ ಇರ್ತಕ್ಕಂಥ ಗುರುವಿನಿಂದನೇ ಬಲ, ಕರ್ಮಾಧಿಪತಿ ಚಂದ್ರ ಕರ್ಮಸ್ಥಾನದಲ್ಲಿ ಬುದ್ಧಿ ಸ್ಥಾನದ ಅಧಿಪತಿ ಇದ್ದಾಗ ನಿಮಗೆ ಬಲ ಅಂದರೆ ಬುದ್ಧಿ ಬಲದಿಂದ ಕಾರ್ಯ ಸಾಧನೆ, ನ್ಯಾಕ್ ಅಂತೀವಲ್ಲ ಆ ರೀತಿಯಲ್ಲಿ ಕೆಲಸ ಮಾಡೋದು, ಶ್ರಮವೇ ಇಲ್ಲ, ಬರೀ ಆಲೋಚನೆಗಳಿಂದಲೇ ಕೆಲಸ ಆಗೋಗ್ಬಿಡುತ್ತೆ, ಬರೀ ಸೂಚನೆಯಿಂದಲೇ ಕೆಲಸ ಆಗೋಗ್ಬಿಡುತ್ತೆ, ಅಂಥ ಒಂದು ಸಾಧ್ಯತೆ ಖಂಡಿತ ಇದೆ. ಆದರೂ ಸ್ವಲ್ಪ ಅಳುಕನ್ನು ಸೂಚಿಸ್ತಾ ಇದೆ. ಆಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳಿ.
ಶಾಸ್ತ್ರಗಳೇ, ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಯನ್ನು ತಿಳಿಸಿಕೊಡ್ರಿ. ರಾಶಿಫಲದ ಜೊತೆಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೂ ಉತ್ತರಿಸಿದ್ದೀರಿ. ಧನ್ಯವಾದ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನಾಳಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.